ಹಲೋ ಯೋರಿವನ್ ಇವತ್ತು ಸಂಕಷ್ಟಮಿ ಇರೋದರಿಂದ ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಗೆ ದೇವ್ರ ಪ್ರಸಾದಕ್ಕೆ ಅಂತೇಳಿ ಶಾವಿಗೆ ಪಾಯಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಶಾವಿಗೆನ ಹುರ್ಕೊಂಡೆ ನಂತರ ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಕರ್ ಬೆಲ್ಲ ಎಲ್ಲ ನೀಟಾಗಿ ಕರಗಿದ ನಂತರ ಇದಕ್ಕೆ ಹುರಿದಿರೋ ಶಾವಿಗೆ ಹಾಕಿ ಒಂದು ಅರ್ಧ ಬೇಯಿಸ್ಕೊಂಡೆ ನಂತರ ಕಾಯಿಸಿ ತಣ್ಣಗಾದಂತಹ ಹಾಲನ್ನ ಹಾಕ್ಬಿಟ್ಟು ಪ್ರಸಾದನ ರೆಡಿ ಮಾಡ್ಕೊಂಡಿದ್ದೀನಿ ಪ್ರಸಾದ ರೆಡಿಯಾದ ನಂತರ ಹೊಸ್ತಿಲು ಪೂಜೆ ಮಾಡೋಣ ಅಂತೇಳಿ ಹೊಸ್ತಿಲ್ನೆಲ್ಲ ತೊಳೆದ್ಬಿಟ್ಟು ಇಲ್ಲಿ ನಾನು ಹೊಸ್ತಿಲಿಗೆ ಕುಂಕುಮ ಹಚ್ಚಿಬಿಟ್ಟು ಹಾಗೆ ಸ್ವಲ್ಪ ಹೂವು ಇಟ್ಟು ಪೂಜೆ ಮಾಡಿಕೊಂಡೆ ದೇವ್ರ ಕೋಣೆನೆಲ್ಲ ಮುಂಚೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹೊಸ್ತಿಲ್ ಪೂಜೆ ಆದ ನಂತರ ದೇವ್ರ ಕೋಣೆ ಹತ್ರ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಸಂಕಷ್ಟಮಿ ಇರೋದರಿಂದ ಸ್ವಲ್ಪ ಪೂಜೆ ವಿಶೇಷವಾಗಿಯೇ ಮಾಡಿಕೊಂಡೆ ಪ್ರಸಾದ ಇಟ್ಬಿಟ್ಟು ಈಗ ಪೂಜೆ ಮುಗಿಯೋಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಹೋಗಿತ್ತು ಅದಕ್ಕೆ ನಾನು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಮುಂಚೆನೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಕರ್ಬೇವು ಮತ್ತು ಸಾಸಿವೆನ ಹಾಕೊಂಡೆ ನಂತರ ಹಸಿಮೆಣಸಿಕಾಯಿ ಈರುಳ್ಳಿ ಟೊಮೊಟೊನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಫ್ರೈ ಆದ ನಂತರ ನಾನು ಕ್ಯಾರೆಟ್ನು ಮತ್ತು ಬೀನ್ಸ್ನ ಆಲೂಗೇಡನೆಲ್ಲ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಉಪ್ಪಾಕಿ ವೆಜಿಟೇಬಲ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಬಿಡಬೇಕು ಒಲೆ ಮೇಲೆ ಫ್ರೈ ಆದ ನಂತರ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ರವೆ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಕಲ್ಸ್ಕೊಂಡಾದ ನಂತರ ಉಪ್ಪಿಟ್ಟು ರೆಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಯಿತು